ಇದು ಪೆಟ್ರೋಲ್ ಬಾಂಬ್ ಮೈಲೇಜ್ ಉಡೀಸ್ ವಿಶೇಷ ಚರ್ಚೆ ಅಂದ್ರೆ ಮಕ ಅಂತ ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ 2 ತಿಂಗಳಲ್ಲಿ ಮೊದಲೆಲ್ಲ ಪೆಟ್ರೋಲ್ ಬೆಲೆ 3 ರೂಪಾಯಿ ಜಾಸ್ತಿ ಆಯಿತು, 2 ರೂಪಾಯಿ ಜಾಸ್ತಿ ಆಯಿತು, 4 ರೂಪಾಯಿ ಜಾಸ್ತಿ ಆಯಿತು ಅಂತ ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ ಮಾತನಾಡಿದಾಗ ಜನ ಓ ಅಂತ ಕಿರಿಸ್ತಾ ಇದ್ರು. ಏನು ಇಷ್ಟೊಂದು ಜಾಸ್ತಿ ಆಯ್ತಲ್ಲ, ಎಷ್ಟು ಅನ್ಯಾಯ ಆಗ್ತಾ ಇದೆ, ಬಡಬಗ್ಗರು ಹೇಗೆ ಬದುಕೋದು, ಸಂಚಾರಕ್ಕೆ ಏನು ಮಾಡೋದು ಅಂತ ಹೇಳಿ ಇದಾದ್ಮೇಲೆ ಒಂದು ಪ್ಲಾನ್ ಮಾಡ್ತಾರೆ. ಬೇಡಪ್ಪ ಇನ್ಮೇಲೆ ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ನಾವು ಚೇಂಜ್ ಮಾಡೋದು ಬೇಡ, ಪ್ರತಿದಿನ ಚೇಂಜ್ ಮಾಡಿಬಿಟ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ದರ ಇರುತ್ತೋ ಅದಕ್ಕೆ ಅನುಗುಣವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಪ್ರತಿದಿನ ಪರಿಷ್ಕರಣೆ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೂ 5 ವರೆಗೂ ಪೆಟ್ರೋಲ್ ಬಂಕ್ ಹೋಗಿ ಅಲ್ಲಿ ಏನು ರೇಟ್ ತೋರಿಸುತ್ತೋ ಆ ರೇಟ್ ನೀವು ಕೊಡಿ ಅಂತೇಳಿ ಜನನು ಖುಷಿಯಾಗಿದ್ರು. ಇನ್ನು ಜಿ ಎಸ್ ಟಿ ಆದ ಮಾರನೇ ದಿನ ಅಂತೂ 3-4 ರೂಪಾಯಿ ಕಡಿಮೆ ಆಯಿತು, ಜನ ಖುಷಿ. ಅದು ಜಿ ಎಸ್ ಟಿಯಿಂದನೇ ಆಗಿಬಿಟ್ಟಿರಬೇಕು ಅನ್ನೋ ಥರದ ಲೆಕ್ಕಾಚಾರದಲ್ಲಿ ಕೂಡ ಜನ ಇದ್ದರು. ಆದರೆ ಆಮೇಲೆ ನೋಡಿದ್ರೆ ದಿನ 20 ಪೈಸಾ, 30 ಪೈಸಾ, 40 ಪೈಸಾ ಜಾಸ್ತಿ ಆಗಿ 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 ಒಂದು ರೀತಿ ಜನಗಳನ್ನು ಮೆತ್ತನೆ ದರೋಡೆ ಸೈಲೆಂಟಾಗಿ ದರೋಡೆ ಮಾಡ್ತಾ ಹೋಯಿತು. ಈಗ ಪೆಟ್ರೋಲ್ ಬೆಲೆ ಕಳೆದ 2 ತಿಂಗಳಲ್ಲಿ 7 ರೂಪಾಯಿ ಜಾಸ್ತಿ ಆಗಿದೆ. ಯಾಕಾಯಿತು 7 ರೂಪಾಯಿ ಜಾಸ್ತಿ, ಏನೇನು ಕಾರಣಗಳಿವೆ, ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು, ಅದಕ್ಕೆ ಕೇಂದ್ರ ಏನು ಕಾರಣಗಳನ್ನು ಕೊಡುತ್ತೆ, ರಾಜ್ಯದ ಪಾತ್ರ ಏನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಒಂದು ವರದಿ ಇದೆ, ವರದಿ ನೋಡಿ. ಪ್ರತಿನಿತ್ಯ ಪೆಟ್ರೋಲ್ ಪರಿಷ್ಕರಣೆ ಆಗ್ತದೆ, ಇದಕ್ಕೆ ಜನ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ಹಾಗೆ ಬಿಟ್ಟಿದ್ದಕ್ಕೆ ನಿತ್ಯ ಪರಿಷ್ಕರಣೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದ್ದು 2 ತಿಂಗಳಲ್ಲಿ 7 ರೂಪಾಯಿ ಹೆಚ್ಚಳವಾಗಿದೆ. ಜೂನ್ 16ರಂದು ಪ್ರತಿನಿತ್ಯವೂ ತೈಲ ಬೆಲೆ ಏರಿಕೆ ಮಾಡುವುದಾಗಿ ತೈಲ ಕಂಪನಿಗಳು ಹೇಳಿದ್ವು. ಇದಕ್ಕೆ ಸಾರ್ವಜನಿಕರಿಂದ ಭಾರೀ ಟೀಕೆ ಕೂಡ ವ್ಯಕ್ತವಾಗಿತ್ತು. ಬೆಲೆ ಪ್ರತಿನಿತ್ಯ ಪರಿಷ್ಕರಣೆ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಕೇಂದ್ರ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಳ್ಳದೆ ತೈಲ ಪರಿಷ್ಕರಣೆ ಮಾಡುವಂತೆ ಒಪ್ಪಿಗೆ ಸೂಚಿಸಿತ್ತು. ಅದೇ ರೀತಿ ತೈಲ ಕಂಪನಿಗಳು ಪ್ರತಿನಿತ್ಯ ಪರಿಷ್ಕರಣೆ ಮಾಡ್ತಿವೆ. ಜೂನ್ ತಿಂಗಳಿನಿಂದ ಈವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ 7.3 ರೂಪಾಯಿ ಏರಿಕೆಯಾಗಿದೆ. ಇನ್ನು ಪೆಟ್ರೋಲ್ ಬೆಲೆಯಲ್ಲಿ ಇಷ್ಟೊಂದು ಏರಿಕೆಯಾಗಿರುವುದಕ್ಕೆ ಜನ ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ತುಂಬಾ ಕಾಸ್ಟ್ಲಿ ಆಗ್ತದೆ. 1 ಲೀಟರ್ ಪೆಟ್ರೋಲ್ 75 ರೂಪೀಸ್ ಅಂದ್ರೆ 1 ಲೀಟರ್ ಮೈಲೇಜ್ ಕಡಿಮೆ ಬರುತ್ತೆ. ಡೇ ಬೈ ಡೇ ಇಷ್ಟೊಂದು ಇನ್ಕ್ರೀಸ್ ಆದ್ರೆ ನಾವು ಎಲ್ಲಿಂದ ತರೋದು? ಫಸ್ಟ್ ಅದೇ ಟಿವಿಲಿ ಇನ್ಫಾರ್ಮೇಶನ್ ಬರ್ತಾ ಇತ್ತು ಡೇ ಬೈ ಡೇ ಇಷ್ಟೊಂದು ಚೇಂಜ್ ಆಗ್ತದೆ, ಬಟ್ ಈಗ ಏನು ಬರೋದೇ ಇಲ್ಲ, ಇನ್ಕ್ರೀಸ್ ಆಗ್ತಾನೆ. 1 ರೂಪಿ 2 ರೂಪಿ ನಾವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಎಷ್ಟು ಆಗಿದೆ ಅಂತ. ನಾವು ಲಾಸ್ಟ್ ಟೈಮ್ ಆಗಿರೋಕ್ಕೂ ಈಗಿಗೂ ವ್ಯತ್ಯಾಸ ಆಮೇಲೆ ಗೊತ್ತಾಗುತ್ತೆ ನಮ್ಗೆ. ಇತ್ತ ಪೆಟ್ರೋಲ್ ಏರಿಕೆ ಬಗ್ಗೆ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯೆ ನೀಡಿದ್ದು, ಪೆಟ್ರೋಲ್ ಪರಿಷ್ಕರಣೆ ನಂತರವೂ ಹಲವು ಬಾರಿ ಕಡಿಮೆಯಾಗಿದೆ, ಈ ಬಗ್ಗೆ ಯಾರೂ ಕೂಡ ಮಾತನಾಡಿಲ್ಲ ಅಂದ್ರು. ಇನ್ನು ಅಮೆರಿಕದ ಟೆಕ್ಸಾಸ್ನಲ್ಲಿ ಉಂಟಾದ ಚಂಡಮಾರುತದಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಉತ್ಪಾದನೆಯಲ್ಲಿ 13%ರಷ್ಟು ಕಡಿತವಾಗಿದೆ. ಹೀಗಾಗಿ ಪೆಟ್ರೋಲ್ ಕೊರತೆ ಎದುರಾಗಿದ್ದು ದರ ಏರಿಕೆಯಾಗ್ತಿದೆ. ಇನ್ನೊಂದು ವಾರದಲ್ಲಿ ಮತ್ತೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಹೇಳಿದ್ರು. 2010 ಪೆಟ್ರೋಲ್ ಹೋಗಿಯಾ ಪ್ರೈಮರಿ ಕಮೋಡಿಟಿ ಡೀಸೆಲ್ 2014 ಅಕ್ಟೋಬರ್ ಅಬ್ ತಕ್ ಮಾರ್ಕೆಟ್ ಲಿಂಕ್ ಹೋಗಿಯಾ ಉಸ್ಕೋ ಆಗೇ ಔರ್ ಸುಧಾರ ಕರ್ತೆ ಹುಯೆ 2017 ಜೂನ್ 16 ಸೆ ಜೋ ಪಹಲೆ ಫೋರ್ಟ್ನೈಟ್ ಪ್ರೈಸ್ ಮೆಕಾನಿಜಮ್ ಥಿ ಕಂಪನಿಯೋ ಕಿ ಅಮೆರಿಕಾ ಮೇ ಹಾರ್ವೆ ಔರ್ ಇರ್ಮಾ ಅಗಸ್ಟ್ ಮೇ ದೋ ಇಸ್ ಪ್ರಕಾರ ಕಿ ಸೈಕ್ಲೋನ್ ಕೆ ಕಾರಣ ವಿಶ್ವ ಕಿ ಟೋಟಲ್ ರಿಫೈನಿಂಗ್ ಕೆಪಾಸಿಟಿ ಕಿ 13% ಡಿಕ್ಲೈನ್ ಹುಯಿ ಹೈ. ಸರ್ಕಾರ ಮತ್ತು ತೈಲ ಕಂಪನಿಗಳ ಜಟಾಪಟಿ ಮಧ್ಯೆ ಜನ ಸಮಸ್ಯೆ ಅನುಭವಿಸ್ತಾ ಇದ್ದು, ಪ್ರತಿನಿತ್ಯ ಬೆಲೆ ಹೆಚ್ಚಳಕ್ಕೆ ಗ್ರಾಹಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಇಟಿವಿ ನ್ಯೂಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕೆಸಿ ರಘುವರು ಜಾಯ್ನ್ ಆಗಿದ್ದಾರೆ. ಅಂಕಣಕಾರರು ಸ್ವಾಗತ ನಿಮಗೆ ರಘುವರೆ. ಇನ್ನು ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು, ಸ್ವಾಗತ ನಿಮಗೆ ರಾಮಕೃಷ್ಣ ಉಪಾಧ್ಯಾಯ ಅವರೇ. ಮಾತಾಡ್ತೀನಿ ಇಬ್ಬರನ್ನು ಕೂಡ. ಅದಕ್ಕಿಂತ ಮುಂಚಿತವಾಗಿ ಸೌಮ್ಯ ಕಳಸ ಪೆಟ್ರೋಲ್ ಬಂಕ್ ಇಂದ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಅದರ ಮಾಲೀಕರಾಗಲಿ ಅಲ್ಲಿ ಬರ್ತಿರ್ತಕ್ಕಂಥ ಜನ ಆಗಲಿ ಏನು ಹೇಳ್ತಾರೆ ಈ ಪೆಟ್ರೋಲ್ ಬೆಲೆ ಹೆಚ್ಚಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿ ಸೌಮ್ಯ ಕಳಸ. ಈಗ 2 ತಿಂಗಳಲ್ಲಿ ನಾವು 7 ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಪೆಟ್ರೋಲ್ ಬೆಲೆ ಏರಿಕೆಯಲ್ಲಿ ನೋಡ್ತಾ ಇದೀವಿ ನಾವು. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ.
ಹೌದು, ಕಳೆದ ಎರಡು ತಿಂಗಳಲ್ಲಿ 7 ರೂಪಾಯಿ ಏರಿಕೆ ಆಗಿರೋದು ಜನರ ಗಮನಕ್ಕೆ ಬಂದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ 50 ಪೈಸೆ 40 ಪೈಸೆ ಈ ತರ ಏರಿಕೆ ಆಗ್ತಾ ಇತ್ತು ಬೆಲೆ. ಪರಿಷ್ಕರಣೆ ಅನ್ನುವಂತ ಹೆಸರಿನಲ್ಲಿ ಆಗ್ತಾ ಇದ್ದಂತಹ ಈ ಒಂದು ಬೆಲೆ ಏರಿಕೆ ಜನರ ಗಮನಕ್ಕೆ ಬರೋದಕ್ಕೆ ತುಂಬಾ ಟೈಮ್ ಆಗಿದೆ. ಎರಡು ತಿಂಗಳದ್ದು ಒಟ್ಟಿಗೆ ಲೆಕ್ಕ ಅಂತ ಹಿಡಿದು ಆವರೇಜ್ ನೋಡಿದ್ರೆ ಅವಾಗ ಗೊತ್ತಾಗಿದೆ 7 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಸೊ ಜನ ಇದ್ರ ಬಗ್ಗೆ ಸಾಕಷ್ಟು ಒಂದು ಕಂಪ್ಲೇಂಟ್ ಅನ್ನ ಹೇಳ್ತಾರೆ. ಈಗ ದಿಢೀರ್ ಅಂತ ಅವರಿಗೆ ರಿಯಲೈಸ್ ಆಗಿದೆ 7 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ, ನಮಗೆ ಇದು ಗೊತ್ತೇ ಆಗಲಿಲ್ಲ. ಪ್ರತಿದಿನ ನಾವು ಏನು 500 ರೂಪಾಯಿ 1000 ರೂಪಾಯಿ ಇಷ್ಟೇ ಪೆಟ್ರೋಲ್ನ ತಗೊಳ್ಬೇಕಾದ್ರೆ ನಮಗೆ ಈ ರೀತಿ ಹೆಚ್ಚಾಗಿರೋದು ಗಮನಕ್ಕೆ ಬಂದಿಲ್ಲ ಅಂತ. ಸೊ ನಾವು ಜನರನ್ನ ಕೇಳೋಣ. ಈಗ ದಿನ ಒಂದಿಷ್ಟು ಪೈಸೆ ಮಾತ್ರ ಜಾಸ್ತಿ ಆಗ್ತಾ ಇತ್ತು ಪೆಟ್ರೋಲ್, 2 ರೂಪಾಯಿ ಏನು 2 ತಿಂಗಳಂತ ನೋಡಿದಾಗ 7 ರೂಪಾಯಿಗಿಂತ ಜಾಸ್ತಿ ಆಗೋಗಿದೆ ಪೆಟ್ರೋಲ್ ರೇಟ್ 1 ಲೀಟ್ರ್ಗೆ. ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇದ್ರ ಬಗ್ಗೆ ಏನು ಜಾಸ್ತಿ ಆಗ್ತಾ ಇದೆ, ಹಂಗೆ ಪ್ರಾಬ್ಲಮ್ ಆಗತ್ತಂಗೆ ಜಾಸ್ತಿ ಆಗ್ತಾ ಇದೆ. ಸೊ ಪೆಟ್ರೋಲ್ ರೇಟ್ ಈ ಥರ ಜಾಸ್ತಿ ಮಾಡ್ತಾ ಇದಾರಲ್ವಾ, ಮೊದಲೆಲ್ಲ ಆದರೆ 1 ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಈ ಥರ ಜಾಸ್ತಿ ಆಗ್ತಾ ಇತ್ತು. ಈಗ ಸ್ವಲ್ಪ ಸ್ವಲ್ಪ ಅಂತಲೇ ಮಾಡಿಬಿಟ್ಟು 2 ತಿಂಗಳಿಗೆ ಇಷ್ಟೊಂದು ಜಾಸ್ತಿ ಆಗಿದೆ ರೇಟ್, ಕರೆಕ್ಟಾ? ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಒಟ್ಟಿಗೆ ಹೊರೆ ಬೀಳ್ತಾ ಇದೆ ಅಂತ ಅನಿಸುತ್ತಾ ಅಥವಾ ಹೇಗೆ? ಅದೇ ಒಟ್ಟಿಗೆ ಹಿಂಗೆ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಮಾಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಟ್ಟಿಗೆ ಜಾಸ್ತಿ ಮಾಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಮೊದಲೆಲ್ಲ ಏನು ಬೆಲೆ ಏರಿಕೆ ಅಂತ ಬಂದಾಗ 2-3 ತಿಂಗಳಿಗೆ 1 ಸಲ ಅಂತ ಬರ್ತಾ ಇತ್ತು. ಸೊ ಜನ ಅವ್ರಿಗೆ ಗೊತ್ತಾಗ್ತಾ ಇತ್ತು ಇಷ್ಟು ಜಾಸ್ತಿ ಆಗಿದೆ, ಸೊ ನಾವು ಮಂತ್ಲಿ ಬಜೆಟ್ ಅನ್ನ ಇಷ್ಟು ಮಟ್ಟಿಗೆ ಇಟ್ಕೋಬೇಕು ಹಾಗೆಲ್ಲ ಅಂತ. ಆದ್ರೆ ಈಗ ಈ ರೀತಿ ಆಗ್ತಾ ಇಲ್ಲ. ಸೊ ಜನರಿಗೆ ಒಂಥರ ಹಗಲು ದರೋಡೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅನ್ನುವಂತ ಭಾವನೆ ಬಂದ್ಬಿಟ್ಟಿದೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಏರಿಕೆ ಆಗಿರುವಂತದ್ದು ಕೇವಲ ವಾಹನ ಬಳಸುವವರಿಗೆ ಅಥವಾ ವಾಹನ ಸವಾರರಿಗೆ ಮಾತ್ರ ಅಲ್ಲ, ಇದು ಇಡೀ ಜನರ ಒಂದು ಡೈಲಿ ಲೈಫ್ ಸ್ಟೈಲ್ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಒಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತೊಂದು ಕಡೆ ದಿನಬಳಕೆ ವಸ್ತುಗಳಿರ್ಬೋದು, ಇದೆಲ್ಲದರ ಬೆಲೆಗಳ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆಗಳು ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳೆ ಜನ ಅಷ್ಟರ ಮಟ್ಟಿಗೆ ಗಾಬರಿ ಆಗ್ತಾರೆ. ಒಂದು ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಸೋತಿದೆ ಅನ್ನುವಂತಹ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ನ ಬೆಲೆ ಏರಿಕೆ ಆದಾಗ ಇಳಿಕೆ ಆದಾಗ ನೇರವಾಗಿ ನಾವು ಅದನ್ನ ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದರ ಬೆಲೆ ಕಡಿಮೆ ಆದಾಗ ನಾವು ಈ ದಿಢೀರಂತ ಪೆಟ್ರೋಲ್ ಬೆಲೆನ ಇಳಿಸೋದು ಸಾಧ್ಯ ಆಗಲ್ಲ. ಆ ಒಂದು ಕಾರಣದಿಂದ ಪ್ರತಿದಿನ ಪರಿಷ್ಕರಣೆ ಮಾಡುವಂತದ್ದು ಅತ್ಯುತ್ತಮ ವಿಧಾನ ಅನ್ನುವಂತಹ ಒಂದು ಸಮಜಾಯಿಷಿಯನ್ನ ಜೂನ್ ತಿಂಗಳಲ್ಲಿ ಏನು ಈ ಒಂದು ಏನು ಪ್ರತಿದಿನ ಪರಿಷ್ಕರಣೆ ಮಾಡುವಂತಹ ಒಂದು ರೂಲ್ ಅನ್ನ ತಂತು ಕೇಂದ್ರ ಸರ್ಕಾರ, ಆ ಟೈಮ್ನಲ್ಲಿ ಹೇಳಿತ್ತು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಅದೆಲ್ಲವೂ ಕೇವಲ ಒಂದು ಪೊಳ್ಳುವಾದವೇನು ಅನ್ನುವಂತಹ ಒಂದು ಅಭಿಪ್ರಾಯ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. 7 ರೂಪಾಯಿ ಒಂದೇ ಸಲ 2-2 ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದು ನಿಜಕ್ಕೂ ದೊಡ್ಡ ಒಂದು ಆಘಾತ ಅಂತ ಜನ ಹೇಳ್ತಾ ಇದ್ದಾರೆ. ರಮಾಕಾಂತ್ ಫೈನ್, ಥ್ಯಾಂಕ್ ಯು ಸೌಮ್ಯ. ಇನ್ನು ಬಳ್ಳಾರಿಯಿಂದ ಶರಣು ಹಂಪಿ, ಬಳ್ಳಾರಿ ಜನ ಈ ಪೆಟ್ರೋಲ್ ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಕೇಳೋಣ. ಶರಣು ಹಂಪಿ, ಬಳ್ಳಾರಿಯ ಜನ ಏನು ಹೇಳ್ತಾ ಇದ್ದಾರೆ, ನಿಧಾನಗತಿಯಲ್ಲಿ ದಿನ 20 ಪೈಸೆ 30 ಪೈಸೆ ಜಾಸ್ತಿ ಮಾಡ್ಕೊಂಡೇನೆ 7 ರೂಪಾಯಿ ಮಾಡಿಬಿಟ್ರಲ್ಲ. ಮೊದಲಾದ್ರೆ ಗೊತ್ತಾಗ್ತಾ ಇತ್ತು 2-3 ರೂಪಾಯಿ ಜಾಸ್ತಿ ಆದರೆ ಇಶ್ಯೂ ಆಗ್ತಾ ಇತ್ತು, ನೋಡ್ತಾ ಇದ್ರು, ಒಂದು ರೀತಿ ಜಾಸ್ತಿ ಆಯ್ತಪ್ಪ ಅಂತ ಮಾತಾಡ್ತಾ ಇದ್ರು. ಈಗ ಅವ್ರು ಗೊತ್ತಿಲ್ಲದಂತೆ ಅಥವಾ ಗೊತ್ತಾದಂತೆಯೂ ಈ ರೀತಿ ಹಗಲು ದರೋಡೆ ನಡೀತಾ ಇರೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅಂತ. ರಮಕಾಂತ್, ಬಳ್ಳಾರಿ ಜನ ಇದು ಸ್ಲೋ ಪಾಯ್ಸನ್ ಅನ್ನುವಂತ ಅಭಿಪ್ರಾಯಗಳನ್ನ ವ್ಯಕ್ತವಾಗ್ತಿದ್ರು. ಈಗಾಗಲೇ ನಾವು ಕೆಲ ಜನರನ್ನು ಮಾತಾಡಿಸಿದ್ವಿ, ಮಾತಾಡಿಸಿದಾಗ ಹೇಳ್ತಾ ಇದ್ದಿದ್ದು ಮೊದಲಾದ್ರೆ ಪೆಟ್ರೋಲ್ ದರ ಡೀಸೆಲ್ ದರ ಏರಿಕೆ ಆಗ್ತಾ ಇತ್ತು, ಆವಾಗ ಎಷ್ಟು ಏರಿಕೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಿತ್ತು. ಈ ಹಿನ್ನೆಲೆಯಲ್ಲಿ ಏನು ನಾವು ಕ್ರಮಗಳನ್ನ ಕೈಗೊಳ್ಬೇಕಂದ್ರೆ ಮುಂಚಿತವಾಗಿ ಏನಾದ್ರೂ ಖರೀದಿ ಮಾಡಬಹುದಾ, ಸಣ್ಣ ಪುಟ್ಟ ಉಳಿತಾಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಇದೀಗ ಗೊತ್ತೇ ಆಗೋದಿಲ್ಲ, ಪೆಟ್ರೋಲ್ ಬ್ಯಾಂಕಿಗೆ ಬಂದು ನಿಂತ್ಕೊಂಡು ಎಷ್ಟು ಏರಿಕೆ ಆಗಿದೆ ಅಂತ ಕೇಳಿದ ಮೇಲೆ ಗೊತ್ತಾಗೋದು. ಅದು 20 ಪೈಸೆ 30 ಪೈಸೆ 40 ಪೈಸೆ ಈಗಿರ್ತದೆ, ಅದು ಏರಿಕೆ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ 2 ತಿಂಗಳ ದರದ ಏರಿಕೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಜನರಿಗೆ ದಂಗಾಗ್ತಾ ಇದೆ. ಈಗ ಸಾಕಷ್ಟು ಜನರಿದ್ದಾರೆ, ಬೈಕ್ ಸವಾರರಿದ್ದಾರೆ, ಅವರೆಲ್ಲರೂ ಕೂಡ ಏನ್ ಹೇಳ್ತಾರೆ ಅಂತೇಳಿ, ಸರ್ ಈಗ ಮೊದಲು ಪೆಟ್ರೋಲ್ ದರ ಡೀಸೆಲ್ ದರ ಏರಿಕೆ ಆದ್ರೂ ಗೊತ್ತಾಗ್ತಾ ಇತ್ತು, ಈಗ ನಿಮಗೆ ಏನ್ ಅನ್ಸುತ್ತೆ 2 ತಿಂಗಳಲ್ಲಿ 7 ರೂಪಾಯಿ ದರ ಹೆಚ್ಚಾಗಿದೆ? ಸರ್, 2 ತಿಂಗಳಲ್ಲಿ 7 ರೂಪಾಯಿ ದರ ಹೆಚ್ಚಾಗಿ ನೋಡ್ತಾ ಇದ್ರೆ ನಿಜವಾಗ್ಲೂ ನೀವು ಹೇಳಿದಂಥ ಜನಗಳಿಗೆ ಅದು ನಿಜವಾದಂಥ ಸ್ಲೋ ಪಾಯ್ಸನ್ ಆಗಿದೆ. ಸರ್ಕಾರ ಏನು ಮಾಡ್ತದೆ, ಜೂನ್ ತಿಂಗಳಿಂದ ಪ್ರತಿನಿತ್ಯದ ಒಂದು ಪರಿಷ್ಕೃತ ದರವನ್ನು ಪೆಟ್ರೋಲ್ ದರದಲ್ಲಿ ಏರಿಸಬೇಕು ಮಾಡಬೇಕಂತಿದೆ. ಆ ಒಂದು ವಿಷಯವನ್ನು ಇಟ್ಕೊಂಡು ಈಗ ಪೆಟ್ರೋಲಿಯಂ ಉತ್ಪನ್ನದ ಕಂಪನಿಗಳಿದಾವಲ್ಲೇ ತಮಗೆ ಬೇಕಾಬಿಟ್ಟಿ ಆದಂತೆ ತಮಗೆ ಅನುಕೂಲವಾಗುವಂತೆ ಅವರು ದರಗಳನ್ನು ಏರಿಕೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡ್ತಾ ಇದ್ದರೆ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ನಮ್ಮ ಸಂಬಂಧ ಇಲ್ಲೇನೋ, ಕೇವಲ ಸಚಿವಾಲಯಕ್ಕೆ ಮಾತ್ರ ಸಂಬಂಧ, ಹಣಕಾಸಿನ ಸಚಿವಾಲಯಕ್ಕೆ ಮತ್ತು ತೈಲ ಕಂಪನಿಗಳಿಗೆ ಮಾತ್ರ ಸಂಬಂಧ ಏನು ಅಂತ ಮಾತಾಡ್ತದೆ. ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಅದು
ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು, ಸಾಮಾನ್ಯ ನಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ 2014 ಇಲ್ಲಿವರೆಗೆ ಅವರೊಂದು ಗುರಿ ಇಟ್ಕೊಂಡ್ರು, 99,000 ಕೋಟಿನ ಅವರು ಆದಾಯ ಗಳಿಸಬೇಕು ಪೆಟ್ರೋಲ್ ಉತ್ಪನ್ನಗಳಿಂದ ಅಂತ. ಅಂದರೆ ಅವರ ಆದಾಯ ಮುಖ್ಯವಾಗಿದೆ ಹೊರತು ಸಾಮಾನ್ಯ ಜನಗಳು ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ, ನೋವುಗಳ ಬಗ್ಗೆ, ಅವರ ಸ್ಲೋ ಪಾಜನ್ ತಗೊಳ್ತಾರ ಬಗ್ಗೆ ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ. ನಿಮಗೇನು ತೊಂದರೆ ಆಗ್ತಾ ಇದೆ, ಜನಸಾಮಾನ್ಯರಾಗಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸರ್? ಜನಸಾಮಾನ್ಯರಾಗಿ ನಾವು ಪ್ರತಿದಿನ ಪೆಟ್ರೋಲ್ ದರ ಏರ್ತಾ ಇರೋದ್ರಿಂದ ನಮಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಅಡಚಣೆ ತೊಂದರೆ ಆಗ್ತಾ ಇದೆ, ಆರ್ಥಿಕ ತೊಂದರೆ ಆಗ್ತಾ ಇದೆ. ಆಮೇಲೆ ಅದು ಯಾಕೆ ಏರ್ತಾ ಇದೆ, ಯಾವ ಕಾರಣಕ್ಕಾಗಿ ಏರ್ತಾ ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಅದು ಉದ್ದೇಶ ಬೇಕಲ್ಲ ಏರಿಸಲ್ಲ ಅವ್ರು, ಬಟ್ ಅದಕ್ಕೊಂದು ರೀಸನ್ ಕೊಡಬೇಕಲ್ಲ ಸರ್ಕಾರಕ್ಕೆ. ಅದು ಯಾವ ಟ್ಯಾಕ್ಸ್ ಮುಖಾಂತರ ಹೋಗ್ತದೆ, ಏನಾಗಲಿ ಅದು ತೈಲ ಕಂಪನಿಗಳಿಗೆ ಆದಾಯ ಹೆಚ್ಚಾಗಲಿಕ್ಕೆ ಈ ಎಲ್ಲ ದರಗಳು ಹೆಚ್ಚಿಗೆ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಸರ್, ಇನ್ನು 7 ರೂಪಾಯಿ ಜಾಸ್ತಿ ಆಗುತ್ತೆ ಗೊತ್ತಾಗ್ತದ ನಿಮಗೆ? 7 ರೂಪಾಯಿ ಜಾಸ್ತಿ ಆಯ್ತು ಅಂತ 2 ತಿಂಗಳಲ್ಲಿ ಗೊತ್ತಾಗಲ್ಲ ಸರ್ ಯಾರಿಗೂ. ಬಟ್ ಆದರೂ ಇದು ಮಾಡೋದು ಇವರು ತಪ್ಪು. ಕೇಂದ್ರ ಸರ್ಕಾರದವರು ಮಾಡ್ತಿರ್ತಕ್ಕಂಥ ಕೆಲಸಗಳೇನದವಲ್ಲ ಅವು ಸರಿಯಿಲ್ಲ. ಅವು ಬಡ ಜನರ ಮೇಲೆ ಬಿ ಪಿ ಎಲ್ ಕಾರ್ಡ್ ಮೇಲೆ ಕೂಡ ಪೆಟ್ರೋಲ್ ಹಾಕ್ಸೋಕ್ಕಂತ ಇವತ್ತಿನ ದಿವಸ ಬಂದರೆ ಅವ್ರಿಗೂ ಹೊರೆ ಆಗ್ತದೆ ಅದು ರೇಟ್. ಸರ್, ಇನ್ನು ನೀವು ಏನು ಹೇಳ್ತೀರಿ, ಪೆಟ್ರೋಲ್ ದರ ಏರೋದೇ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಈಗ 20 ಪೈಸೆ ಅಂತೀವಿ, ಹೋಗ್ಲಿ ಬಿಡ್ರಿ 20 ಪೈಸೆ ಅಲ್ಲ ಅಂತೇಳಿ ಗೊತ್ತಾಗ್ತದೆ ಸರ್? ಈ ಪೆಟ್ರೋಲ್ ದರ ಏನಿದೆ ಮುಂಚೆ ಗೊತ್ತಾಗ್ತಾ ಇತ್ತು. ಇದರಿಂದ ಏನಾಗ್ತದೆ ಅಂದ್ರೆ ನಾವು ಏನ್ ಮಾಡ್ತಿದ್ವಿ, ಅಡ್ವಾನ್ಸ್ ಆಗಿ 12 ಗಂಟೆ ಮಧ್ಯರಾತ್ರಿಯಿಂದ ಜಾರಿ ಮಾಡ್ತಾ ಇದ್ರು. ಇದರಿಂದ ಮುಂಚಿತವಾಗಿ ನಾವು 4 ಲೀಟರ್ 5 ಲೀಟರ್ ನಮ್ಮ ಯೋಗ್ಯತೆಗೆ ಅನುಸಾರ ಒಂದು 10 ಲೀಟರ್ ಎಷ್ಟೋ ಜೋಪಾನ ಮಾಡಿ ನಾವು ಎಷ್ಟೋ ಒಂದು ಅಲ್ಪ ಸ್ವಲ್ಪ ದುಡ್ಡನ್ನು ಉಳಿಸ್ತಾ ಇದೆ. ಬಟ್ ಈ ಕೇಂದ್ರ ಸರ್ಕಾರ ಮಾಡಿರೋ ಈ ಜಾರಿಯಿಂದ ನಮಗೆ ತೊಂದರೆ ಆಗ್ತದೆ. ಯಾವಾಗ ಇಲ್ಲಿಗೆ ಬಂದ ಮೇಲೆ, ಪೆಟ್ರೋಲಿಗೆ ಬಂದ ಮೇಲೆ, ಬಂಕಿಗೆ ಬಂದ ಮೇಲೆ ಗೊತ್ತಾಗ್ತಾ ಇದೆ 10 ಪೈಸೆ 20 ಪೈಸೆ 1 ರೂಪಾಯಿ. ಬಟ್ ನಾವು ಏನು ಮಾಡೋ ಪರಿಸ್ಥಿತಿ ಅಲ್ಲ. ಇದನ್ನ ಕೇಂದ್ರ ಸರ್ಕಾರದವರು ಸರಿಯಾಗಿ ಗಮನಿಸಿ ಇದು ಅವ್ರು ಮಾಡ್ತಿರಕ್ಕಂಥ ಕಾರ್ಯ ಸಾರೇ ಹೌದು ಅಲ್ವಾ, ಸಾರ್ವಜನಿಕರವಾಗಿ ಎಷ್ಟು ವರ್ಥ ಬೀಳ್ತಾ ಇದೆ, ಸೊ ಅದನ್ನೆಲ್ಲ ಗಮನಿಸಿ ಒಂದು ಸರಿಯಾದಂಥ ನಿರ್ಧಾರ ತಗೊಂಡು ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಹಂಚುವಂಥ ಕೆಲಸ ಮಾಡಬೇಕು. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಿಂದ ಒಂದು ಕೆಲಸ ಮಾಡಬೇಕು. ಇದನ್ನು ಪ್ರಧಾನಿಯವರು ಗಮನಕ್ಕೆ ತಗೊಂಬಂದು ಸಾರ್ವಜನಿಕರ ಅಭಿಪ್ರಾಯನ ಸಂಗ್ರಹಿಸಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಯೋಜನೆ ಹಮ್ಮಿಕೋಬೇಕು ಅಂತ ನನ್ನ ಒಂದು ಮನವಿ ಸರ್. ಈಗ ಪ್ರತಿದಿನ ಪೆಟ್ರೋಲ್ ದರ ಡೀಸೆಲ್ ದರ ಹೆಚ್ಚಾಗ್ತದೆ. ಈಗ ನಿಮಗೆ ತಿಳಿದಂತೆ ಕಳೆದ 2 ತಿಂಗಳಲ್ಲಿ ಯಾವಾಗಾದ್ರೂ ಒಂದ್ಸರಿ ಪೆಟ್ರೋಲ್ ಇಳಿಕೆ ಆಗೈತೆ ಅಂತ ನಿಮಗೆ ಏನಾದರೂ ಗೊತ್ತಾಗ್ತಾ ಹಾಕ್ಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರೆ ಹೇಗೆ ಸರ್? ಇಲ್ಲ, ಅಲ್ಲಿ ನಮಗೇನು ಗೊತ್ತಾಗಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ, ಇಲ್ರಿ 8 ಅಣೆ ಇಳಿದಿದೆ, ಇಲ್ಲ 10 ಪೈಸೆ ಇಳಿದಿದೆ, ಇಲ್ಲಿ 20 ಪೈಸೆ ಇಳಿದಿದೆ. ನಾವಾಗಿ ಕೇಳಿದ್ರೆ ಎಲ್ರಿ ಇವತ್ತು ಎಷ್ಟು ಹೆಚ್ಚು ಏರಿದೆ ಅಥವಾ ಇಳಿದೆ, ಇಲ್ಲ ಸರ್ 5 ಪೈಸೆ ಇಳಿದಿದೆ, ಇಲ್ಲ ಸರ್ 20 ಪೈಸೆ ಇಳಿದಿದೆ, ಈ ರೀತಿಯಾಗಿ ಅನುಭವ ಬರುತ್ತೆ. ಬಟ್ ನಮಗಂತೂ ಗೊತ್ತಾಗಲ್ಲ, ಬಂಕಿಗೆ ಬಂದ ಮೇಲೆ ಮಾತ್ರ ನಮಗೆ ಗೊತ್ತಾಗೋದು, ಅಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯಿಂದ ಮಾಹಿತಿ ದೊರೆಯಲ್ಲ. ನೋಡ್ತಾ ಇದೀವಿ, ಒಂದ್ ಕಡೆ ಬೆಂಗಳೂರು ನೋಡಿದ್ವಿ ನಾವು, ಬಳ್ಳಾರಿ ನೋಡಿದ್ವಿ, ಜನ ಏನು ಮಾತಾಡ್ತಾ ಇದಾರೆ ಅಂತ. ಹುಬ್ಳಿಲಿ ಪರಶುರಾಮ್ ತಹಶೀಲ್ದಾರ್ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಹುಬ್ಳಿ ಜನ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಧಾನಗತಿಯಲ್ಲಿ ಆಗ್ತಾ ಇದೆಯಲ್ಲ, ಒಂದು ಸ್ವಲ್ಪ ಇಂಚಿಂಚಾಗಿ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ? ನಿಜ ರಮಕಾಂತ್, ಏನು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಪ್ರತಿದಿನ ಪರಿಷ್ಕರಣೆ ಮಾಡುವಂತಹ ಒಂದು ನಿರ್ಧಾರವನ್ನ ಪ್ರಕಟಿಸಿದ ನಂತರ ಪೈಸೆಗಳ ಲೆಕ್ಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರ್ತಾ ಸಾಕ್ತಾ ಇದೆ. ಹೀಗಾಗಿ ಅದು 2 ತಿಂಗಳಲ್ಲಿ 7 ರೂಪಾಯಿ ಏರಿಕೆ ಕಂಡಿರೋದ್ರಿಂದ ಗ್ರಾಹಕರ ಜೇಬಿಗೆ ಹೊರೆಯಾಗಿ ಕಂಡು ಬರ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ನೇರವಾಗಿ ಇದರಿಂದ ಹೊಡೆತ ಬೀಳ್ತಾ ಇರುವುದನ್ನು ಗಮನಿಸಬಹುದು. ನಾನು ಈಗ ಒಂದು ಪೆಟ್ರೋಲ್ ಪಂಪ್ನಲ್ಲಿದ್ದೀನಿ, ನಾನು ಹಿಂದ್ಗಡೆ ಗಮನಿಸಬಹುದು ಏನು ಜನ ಸರತಿ ಸಾಲಿನಲ್ಲಿ ನಿಂತು ಇಲ್ಲಿ ಪೆಟ್ರೋಲನ್ನು ಹಾಕಿಸ್ಕೊಳ್ತಾರೆ. ಪ್ರತಿದಿನ ಏನು 1 ಲೀಟ್ರು 2 ಲೀಟ್ರು ತಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪೆಟ್ರೋಲನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತಾರೆ. ಆದರೆ ಪೈಸೆಗಳ ಲೆಕ್ಕದಲ್ಲಿ ಈ ಒಂದು ಇಂಧನ ದರ ಏರ್ತಾ ಇರೋದರಿಂದಾಗಿ ಜನರಿಗೆ ಇದು ಅಷ್ಟು ಗಮನಕ್ಕೆ ಬಂದಿರಲ್ಲ. ಆದರೆ 1 ತಿಂಗಳು 2 ತಿಂಗಳ ನಂತರವಷ್ಟೇ ಇದರ ಒಟ್ಟಾರೆ ಪರಿಣಾಮ ಕಂಡು ಬರ್ತದೆ. ದೃಶ್ಯದಲ್ಲಿ ಗಮನಿಸಬಹುದು, ಇವತ್ತು ಪೆಟ್ರೋಲಿನ ದರ 71 ರೂಪಾಯಿ 77 ಪೈಸೆಗಳು ಇದೆ. ಜೊತೆಗೆ ಡೀಸೆಲ್ ದರ ಕೂಡ 58 ರೂಪಾಯಿ 19 ಪೈಸೆ ದರವನ್ನು ಇವತ್ತು ಮುಟ್ಟಿರೋದನ್ನು ನಾವು ನೋಡ್ಬೋದು. ಜೊತೆಗೆ ಗ್ರಾಹಕರು ಈ ಒಂದು ಏನು ಪೆಟ್ರೋಲ್ ಡೀಸೆಲ್ ದರ ಈ ರೀತಿ ಏರಿಕೆ ಆಗ್ತಾ ಇರೋದರ ಕುರಿತು ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಜೊತೆಗೆ ಮಾತಾಡ್ಸೋಣ. ಸರ್ ಹೇಳಿ, ಈಗ ಪೆಟ್ರೋಲ್ ಡೀಸೆಲ್ ದರ ಪೈಸೆಗಳ ಲೆಕ್ಕದಲ್ಲಿ ಏರ್ತಾ ಇರೋದು, 2 ತಿಂಗಳಲ್ಲಿ ಇದು ಗರಿಷ್ಠ ಪ್ರಮಾಣವನ್ನು ತಲುಪಿದೆ, ಅಂದರೆ ಸುಮಾರು 7 ರೂಪಾಯಿಯಷ್ಟು ಪೆಟ್ರೋಲ್ ದರ ಏರಿಕೆ ಕಂಡಿದೆ. ಇದರಿಂದ ಗ್ರಾಹಕರಿಗೆ ಯಾವ ರೀತಿ ಹೊರೆ ಆಗ್ತಾ ಇದೆ? ಒಂದು ಕಡೆ ನೋಡಿದಾದರೆ ಪ್ರತಿಯೊಂದು ದಬ್ಬಾಳಿಕೆ ಆಗ್ತಾ ಇರೋದು ಸಾರ್ವಜನಿಕರ ಮೇಲೆ ಅಂತ ನಾವು ಖಂಡಿಸಬೇಕಾಗಿದೆ. ಏನು ಕಳೆದ ಜುಲೈಲಿಂದ ಇಲ್ಲಿಯವರೆಗೆ ಸುಮಾರು 7-8 ರೂಪಾಯಿ ಏರಿದೆ. ಮೊದಲು ಹೆಂಗಾಕಿತ್ತು, ಸರ್ಕಾರ ರಾತ್ರೋರಾತ್ರಿ 2-3 ರೂಪಾಯಿ ಏರಿಸಿದ ಕೂಡಲೇ ನಾವು ಸಾರ್ವಜನಿಕರು ಸಂಘಟಕರು ಬಂದು ಪ್ರತಿಭಟನೆ ಮಾಡ್ತಿದ್ವಿ. ಆದರೆ ಇತ್ತಿತ್ತಲಿಗೆ ದಿನಗಳಲ್ಲಿ ಈ ಅಚ್ಚೆ ದಿನ ಇರ್ತಕ್ಕಂಥ ಮೋದಿ ಸರ್ಕಾರ ಈ ಏನು ದಿನನಿತ್ಯ ದರಗಳನ್ನು ನಿಗದಿಪಡಿಸಿದೆ, ಇದನ್ನು ಕ್ಯಾನ್ಸಲ್ ಮಾಡಬೇಕಾಗಿದೆ. ಯಾಕಂದ್ರೆ ಜುಲೈಲಿಂದ ಇಲ್ಲಿವರೆಗೆ ನೋಡಿದರೆ 7-8 ರೂಪಾಯಿ ಇರುತ್ತೆ, ಯಾವ ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಗೊತ್ತೇ ಇಲ್ಲ ಅನ್ನುವ ಅಭಿಲಾಷೆ. ಯಾಕಂದ್ರೆ ದಿನನಿತ್ಯ ಅವರ ಕಾರ್ಯಚಟುವಟಿಕೆ ಇರ್ತಾರೆ,
ನಲವತ್ತು ಪೈಸ ಐವತ್ತು ಪೈಸೆ ಏರ್ಕೊಂತ ಹೋಗುತ್ತೆ, ಹತ್ತು ಪೈಸ ಇಳಿಯುತ್ತೆ, ಹತ್ತು ಪೈಸ ಇಳಿದ್ರೆ ನಲವತ್ತು ಪೈಸೆ ಇರುತ್ತೆ. ಹೀಗಾಗಿ ಸಾರ್ವಜನಿಕರಿಗೆ ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ 7-8 ರೂಪಾಯಿ ಇರುತ್ತೆ, ಇದು ಯಾರಿಗವರೇ? ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯನ ಕೂಡ ಒಂದು ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಮೇಲೆ ಜಿ ಎಸ್ ಟಿನ ಹೇಳ್ತಾ ಇದ್ರಿ, ಈ ಪೆಟ್ರೋಲ್ ಮೇಲೆ ಯಾಕೆ ಜಿ ಎಸ್ ಟಿ ಮಾಡ್ತಾ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಆಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಜಿ ಎಸ್ ಟಿನ ಇದಕ್ಕೆ ನಿಗದಿಪಡಿಸಿದ್ರೆ ಸಾಮಾನ್ಯ ದರವಾಗಿ ಒಂದೇ ದರ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ಸರ್ಕಾರಕ್ಕೆ ಇನ್ನೊಂದು ಏನೋ ಹೇಳ್ಬೇಕಂತಂದ್ರೆ, ಸಾರ್ವಜನಿಕರಿಗೆ ತೊಂದರೆ ಕೊಡೋದನ್ನ ನೀವು ಕಮ್ಮಿ ಮಾಡ್ರಿ ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಫೈನ್ ಫೈನ್. ಇದು ಪುರುಷೋತ್ತಮ ತಹಶೀಲ್ದಾರ್ ನಮಗೆ ರಿಪೋರ್ಟ್ ಕೊಟ್ಟರು, ಅಲ್ಲಿ ಯಾವ ರೀತಿ ಜನ ಮಾತಾಡ್ತೀರಿ ಅಂತ ಹೇಳಿ. ಇನ್ನು ಮೈಸೂರಲ್ಲಿ ಪುಟ್ಟಪ್ಪ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಮೈಸೂರು ಜನ, ಸಾಂಸ್ಕೃತಿಕ ನಗರಿಯ ಜನ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾತಾಡ್ತಿದ್ದಾರೆ ಅಂತ. ಖಂಡಿತವಾಗಿಯೂ ರಮಾಕಾಂತ್, ಏನು ಮೈಸೂರಿನ ಜನ ಸಾಕಷ್ಟು ಪ್ರಜ್ಞಾವಂತರು ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿನಿತ್ಯ ಅಲ್ಲ, ಪ್ರತಿ ಅರ್ಧ ದಿನಕ್ಕೊಮ್ಮೆ ಪೆಟ್ರೋಲ್ ರೇಟ್ ಜಾಸ್ತಿ ಆದರೂ ಸಹ ಯಾರೂ ಸಹ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲ್ಲ. ಆದರೂ ಸಹ ಕಳೆದ 2 ತಿಂಗಳಿಂದ ಸುಮಾರು 7 ರೂಪಾಯಿಯಷ್ಟು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ರಮಾಕಾಂತ್, ನಿಮಗೊಂದಷ್ಟು ವಾಸ್ತವ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಮೈಸೂರಿನಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿದೆ ಅನ್ನೋದನ್ನ ನಾನು ಸ್ಕ್ರೀನ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಏನು ಇವತ್ತು ನಾರ್ಮಲ್ ಪೆಟ್ರೋಲು 71 ರೂಪಾಯಿ 29 ಪೈಸೆಗೆ ಇವತ್ತು ನಿಗದಿಯಾಗಿದೆ. ಪ್ರತಿನಿತ್ಯ ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ ಮತ್ತು ಇಳಿಕೆ ಆಗ್ತಾ ಇದೆ. ಏನು ಕೇಂದ್ರ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಮಾಡಿತ್ತು, ಪ್ರತಿನಿತ್ಯ ಪೆಟ್ರೋಲ್ ದರವನ್ನು ಪರಿಷ್ಕರಣೆ ಮಾಡಿದ್ರೆ ಸಾಕಷ್ಟು ನಮಗೆ ಲಾಭ ಆಗುತ್ತೆ ಅಂತ ನಿರೀಕ್ಷೆಯನ್ನು ಮಾಡಿದ್ರು. ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಅದ್ರ ಬಗ್ಗೆ ಇಲ್ಲಿರುವಂತಹ ಸಾರ್ವಜನಿಕರು ಏನ್ ಹೇಳ್ತಾರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಡೈಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತದೆ? ಕಳೆದ 2 ತಿಂಗಳಿಂದ ಸುಮಾರು 7 ರೂಪಾಯಿ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಾ ನೀವು? 2 ತಿಂಗಳಿಂದ 7 ರೂಪಾಯಿ ಜಾಸ್ತಿ ಆಗಿದೆ. ಏನಂದ್ರೆ ಇವಾಗ ಒಂದೊಂದು ದಿವಸ ಒಂದೊಂದು ರೇಟ್, ಮೊದಲೇ ಕರೆಕ್ಟ್ ಆಗಿತ್ತು, ಇವಾಗ ಒಂದು ಅವರು ಇದಕ್ಕೋಸ್ಕರ ಏನೇನೋ ಇದು ಮಾಡ್ತಾವ್ರೆ. ಕಷ್ಟ, ತುಂಬಾ ಜನಗಳು ತುಂಬಾ ಕಷ್ಟ. ಎಸ್ ರಮಾಕಾಂತ್, ಇದು ಮೈಸೂರಿನ ಸಾರ್ವಜನಿಕರ ಮಾತು. ಪ್ರತಿ ಮೊದಲೇ ಸಹ ಏನು ಮೊದಲಿದ್ದಂತ ಸಿಸ್ಟಮ್ ಕರೆಕ್ಟ್ ಆಗಿತ್ತು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ರೇಟ್ ಜಾಸ್ತಿ ಆಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಇದು ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ. ಇದು ಮೈಸೂರು ಜನರ ಅಭಿಪ್ರಾಯ. ಇನ್ನು ರಘುವರೇ, ಜುಲೈ 1 ಪೆಟ್ರೋಲ್ ದರ 64 ರೂಪಾಯಿ 24 ಪೈಸೆ, ಡೀಸೆಲ್ 54 ರೂಪಾಯಿ 23 ಪೈಸೆ. ಜಿ ಎಸ್ ಟಿ ನಾವೆಲ್ಲ ನೋಡ್ತಾ ಇದ್ದೀವಿ, ಅದಾದ ನಂತರದಲ್ಲಿ 5% ಇದನ್ನ ಎಂಟ್ರಿ ಟ್ಯಾಕ್ಸನ್ನ ತೆಗೆದ್ರು, ಆ ಕಾರಣಕ್ಕೆ ಒಂದು 3-4 ರೂಪಾಯಿ ಇಳಿದಿದ್ದು ಸತ್ಯ. ಇದಾದ್ಮೇಲೆ ನೋಡ್ತಾ ಇದ್ದೀವಿ ನಿಧಾನ ದ್ರೋಹ, ಮೆತ್ತನೆ ದ್ರೋಹ. 10 ಪೈಸ 20 ಪೈಸ 50 ಪೈಸ 40 ಪೈಸ ಇರಿಸ್ಕೊಂಡು ಅವರಲ್ಲಿ ಯಾರು ಮಾತಾಡ್ತಿದ್ರಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ ಮೊದಲು 2-3 ರೂಪಾಯಿ ಜಾಸ್ತಿ ಆದರೆ ಈ ದಿನ ಮಾಡೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ಹೇಗಿದು ನಮಗೆ ನಿಜಕ್ಕೂ ನಿಜಕ್ಕೂ ಕಚ್ಚಾ ತೈಲದ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆಯಪ್ಪ, ಆ ಕಾರಣಕ್ಕೆ ಇಲ್ಲಿ ತೈಲ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಹೌದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಲಿ ಅಷ್ಟೇ ಇದೆ ಅಂತ ಹೇಳಿ, ಜಾಸ್ತಿ ಇದ್ದಾಗಲೂ ಇದೇ ಕಥೆ, ಕಡಿಮೆ ಆದರೂ ಇದೇ ಕಥೆ, ಗ್ರಾಹಕರಿಗೊಂದು ಲಾಭ ವರ್ಗಾವಣೆ ಆಗ್ತಾ ಇಲ್ಲ. ಯಾಕೆ ಈಗ ಈ ಪರಿಸರದ ಬಗ್ಗೆ ಮಾತಾಡುವಾಗ ಒಂದು ರೂಪಕದ ಕಥೆ ಹೇಳ್ತಾ ಇದ್ರು, ಅಂದ್ರೆ ಒಂದು ಕಪ್ಪೆನ ತಣ್ಣೀರಿಂದ ಬಿಸಿನೀರಿಗೆ ಹಾಕಿದ್ರೆ ಅದು ನಗದು ಹಾರಿ ಹೋಗ್ಬಿಡ್ತದೆ. ತಣ್ಣೀರಲ್ಲಿ ಇಟ್ಟು ನಿಧಾನವಾಗಿ ಬಿಸಿ ಮಾಡಿದ್ರೆ ಅದು ಸತ್ರು ಗೊತ್ತಾಗಲ್ಲ ಅಂತ. ಓಕೆ, ಇದು ಇದೇ ತಂತ್ರಗಾರಿಕೆ. ಮತ್ತೆ ಬ್ಯೂಟಿಫುಲ್ ಮಾರ್ಕೆಟಿಂಗ್ ಕಂಪನಿ ಗವರ್ಮೆಂಟ್ ಆಫ್ ಇಂಡಿಯಾ, ಅದು ಅವರು ಓಪನ್ ಆಗಿ ಹೇಳ್ತಾರೆ, ಒಂದೇ ಸರಿ ಜಾಸ್ತಿ ಮಾಡಿಬಿಡಿ, 5 ಪೈಸ 10 ಪೈಸ ಜಾಸ್ತಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥದ್ದು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬ್ಲೀಡಿಂಗ್ ಈಸ್ ವರ್ಸ್ ದೆನ್ ಬ್ಲಡಿ ಅಂತ. ತೊಟ್ಟು ತೊಟ್ಟು ರಕ್ತ ಕೀಳೋದಿದೆಯಲ್ಲ, ಒಂದೇ ಸಾರಿ ಮುಗಿಸಿದ್ರೆ ಕಥೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನೋಡಿ, 2008 $150 ಒಂದು ಬ್ಯಾರಲ್ ಗೆದ್ದಿದ್ದು, ಅವತ್ತಿನ ಪ್ರೈಸ್ಗೂ ಇವತ್ತಿನ ಪ್ರೈಸ್ಗೂ ಕಂಪೇರ್ ಮಾಡಿದರೆ ಯಾವ ವ್ಯತ್ಯಾಸವೂ ಇಲ್ಲ. ಓಕೆ, ಅಂದ್ರೆ ಹೇಳಿದ್ರೆ ಒಂದು ವರ್ಷಕ್ಕೆ $90 billion ನಮ್ಮ ಇಂಪೋರ್ಟ್ ಮಾಡ್ತೀವಲ್ಲ ಆಮದು ಮಾಡಿಕೊಳ್ಳೋದ್ರಲ್ಲಿ ಕಮ್ಮಿ ಆಗಿದೆ. $90 billion ಸುಮಾರು 5.5 ಲಕ್ಷ ಕೋಟಿ, 5.5 ಲಕ್ಷ ಕೋಟಿ ಜನರಿಗೆ ಮೋಸ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ಯಾವ್ದು ಇದಿಲ್ಲ, ನಾವು ಕ್ಲೀನ್ ಗವರ್ಮೆಂಟ್ ಅಂತ. ಇದು ಜನರಿಂದ, ಜನರ ಜೇಬಿಂದ. ಹೇಗೆ ಅಂದ್ರೆ, ಇದು ಈಗ ತೈಲ ಕಂಪನಿ ಉಂಟಪ್ಪ, ನೀವು ಉಂಟಪ್ಪ, ನೋಡಿ ಇನ್ನೊಂದು ಹೇಳ್ತೀವಿ. ಸರ್ಕಾರ ಏನ್ ಹೇಳ್ತು, ನಾವು ಎಲ್ಲ ಎಕಾನಮಿಕ್ ರಿಫಾರ್ಮ್ ಮಾಡಿದೀವಿ, ಮಾರುಕಟ್ಟೆ ಏನ್ ಹೇಳುತ್ತೋ ಅದು ಕೊಡ್ತೀವಿ. ಮಾರುಕಟ್ಟೆ ಪ್ರಕಾರವಾಗಿರ್ಬೇಕಾಗಿತ್ತಲ್ಲ. ಇವರು ಜಿ ಎಸ್ ಟಿ ಮಾಡಿ ಹೇಳ್ತಾರೆ ಕಂಪನಿಗಳು ಆಂಟಿ ಪ್ರಾಫಿಟಿಯರಿಂಗು, ನೀವು ಪ್ರಾಫಿಟ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಇವ್ರ ಮೇಲೆ ಯಾರು ಕೇಸ್ ಹಾಕೋದು? ಓಕೆ,
ಇವರು ಪ್ರಾಫಿಟಿಂಗ್ ಅಲ್ವಲ್ಲ ಇದು. ಆಮೇಲೆ ಜನಸಾಮಾನ್ಯನಿಗೂ ಇವತ್ತು ನಿಮಗೆ ಎಂ ಪಿ ಸಿ ಅಂತ ಹೇಳ್ತೀವಿ ನಾವು, ಮಂತ್ಲಿ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ, ಅವನಿಗೆ ಸುಮಾರು 10% ಇವತ್ತು ಫ್ಯೂಯಲ್ ಖರ್ಚು ಮಾಡ್ತಾ ಇದ್ದಾನೆ. ಒಬ್ಬ ಬೈಕ್ ತಗೊಂಡು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬರಬೇಕು ಅಂದರೆ ಅವ್ನ ಖರ್ಚು ಎಷ್ಟು ಬೀಳ್ತದೆ? ಅವ್ನಿಗೆ ಪೆಟ್ರೋಲ್ ಡೀಸೆಲ್ ಖರ್ಚು, ಅವನಿಗೆ ಒಂದು ರೈತ ಒಬ್ಬ ಮೋಟರ್ ಓಡಿಸೋದಿರ್ಬೋದು, 24 ಗಂಟೆ ಕರೆಂಟ್ ಇರಲ್ಲ, ಎಲ್ಲ ಕಡೆ ಟ್ರ್ಯಾಕ್ಟರ್ ಖರ್ಚುಗಳು ಇರ್ಬೋದು, ಫ್ಯೂಯಲ್ ಕಾಸ್ಟು. ಅದು ನಿಜವಾಗಿಯೂ ಅದೇನು ಭಾಳ ಒಬ್ಬರೇ ಶ್ರೀಮಂತರ ಕಾರಲ್ಲಿ ಹೋಗೋದಲ್ಲ, ಇವತ್ತು ಬಸ್ಸಲ್ಲಿ ಹೋದ್ರೂ ಬೀಳುತ್ತೆ ಇದು. ಇದು ಜನಸಾಮಾನ್ಯರ ಜೇಬಿಂದ ಕದ್ದಿರೋ ದುಡ್ಡು. ಮತ್ತೆ ಮಾರುಕಟ್ಟೆಯ ವಿರುದ್ಧ